ಏನೇನು ಸರಿಯಾಗಿ ಬೆಳಗ್ಗೆ ಇವ್ರ ಇದ್ದಿದ್ದು ಅಂತ ಹೇಳಿ ಮೊದಲನೇ ಮೀರಾ ಉಂಡಾರ ಚೆಪ್ತಾಳೆ ನೀನುಂಟಿ ಸರ್ ಈಗ ಅಲ್ಲಿಂದ ತಗೊಂಡ್ ಬರ್ಬೇಕಂದ್ರೆ ನಾನು ಲೆಟ್ರಿಸ್ತಾನು, ನೀನು ಇಂಥ ಸ್ಟಾಂಪ್ ಪೇಪರ್ ಲೋ ಅಗ್ರಿಮೆಂಟ್ ಚೇಸ್ಕೊಂಡು ఏమంటే మీరు ఇలాంటి డౌన్లోడ్ చేసుకుంటారు అంటే మీ స్టేమ చూసుకుంటా మా ద్రాసి అయినా మీ లైసెన్స్ ఇవ్వండి. ಹೆಸರು ಪದ್ಮಾವತಿ ಅಂದ್ಬಿಟ್ಟು, ಅವ್ರ ಹೆಸರು ಪ್ರಕಾಶ್, ಅವ್ರ ಮಿಸ್ಸಸ್ ನಾನು. ಅವ್ರಿಗೇನು ತೊಂದರೆನೂ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ನೀನು ಹೋಗಿ ಅಂಗಡಿ ಬಾಗಿಲು ತೆಗಿ ಅಂತಂದ್ರು. ಯಾಕ್ರಿ ನೀವು ಹೋಗ್ಲಿಲ್ಲ ಅಂತಂದ್ರೆ ಅವರು ನನ್ಗೆ ಯಾಕೋ ನಾನು ಮತ್ತೆ ಬರ್ತೀನಿ ನೀನು ಹೋಗಿ ತೆಗಿ ಅಂತಂದ್ರು. ಸರಿ ಆಯಿತು ಅಂತ ನಾನು ನನ್ನ ಮಗ ಹೋಗಿ ನಾವು ಟೀ ಹೋಟ್ಲ್ ಇಟ್ಟಿದ್ದೀವಿ ಅಲ್ಲಿ ಟೀ ಅಂಗಡಿಯಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವ್ರು ಬಂದು ಅಲ್ಲಿಗೆ ಬಂದು 7:30 ಹಂಗೆ ಬಂದಿದ್ದು ನಾನು ಕೇಳಿದೆ ಯಾಕ್ರಿ ಬಂದ್ರೆ ಅಂದರೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಸರಿ ಆಯಿತು ಹೋಗ್ರಿ ಅಂತ ಹಾಸ್ಪಿಟ್ಲ್ಗೆ ಹೋದ್ರು. ಅವ್ರು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಮತ್ತೆ 10 ನಿಮಿಷಕ್ಕೆ ನಾನು ಫೋನ್ ಮಾಡಿದೆ ಅವ್ರಿಗೆ, ಏನ್ರಿ ಇನ್ನೂ ಬಂದಿಲ್ಲ, ನನಗೆ ಮಾತ್ರೆ ಬೇಕಾಗಿತ್ತು ತಂದ್ಕೊಡ್ತೀರಾ ಅಂತಂದರೆ ಅವ್ರು ಇದ್ಕೊಂಡು, ಇಲ್ಲ ಕಣ ನಾನು ಇನ್ನೂ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ನಾನು ಇಲ್ಲಿ ಬ್ಲಡ್ ಚೆಕಪ್ ಕೊಡಬೇಕು, ನಾನು ಮತ್ತೆ ಬರ್ತೀನಿ ಅಂತಂತ ಹೇಳಿದ್ರು. ಮತ್ತೆ ಅವ್ರು ಫೋನ್ ಮಾಡಿ ಇಟ್ಟಿದ್ಮೇಲೆ 10:00 ಒಂದು 10:30 ಹಂಗೆ ಮಾತಾಡಿದೆ ಸರ್ ನಾನು, ಅಷ್ಟೇ ಅವ್ರ ಹತ್ರ ಮಾತಾಡಿದ್ಮೇಲೆ ಏನು ಮಾತಾಡಿಲ್ಲ. ಅವ್ರು ಮಾತಾಡಿದ್ದಾದ್ಮೇಲೆ ಮತ್ತೆ ಒಂದು 20 ನಿಮಿಷ ಒಂದು 1/2 ಗಂಟೆ ಆಗಿರುತ್ತೆ ಟೈಮ್ ಗೊತ್ತಿಲ್ಲ, ಯಾರೋ ಒಬ್ರು ಬಂದ್ಬಿಟ್ಟು ಪ್ರಕಾಶ್ ಅವ್ರ ಮಿಸ್ಸಸ್ ನೀವೇನಾದ್ರು, ಅವ್ರು ನಾನೇ ಅಂತಂದ್ರೆ ಅವ್ರಿಗೆ ಗ್ಲೂಕೋಸ್ ಬಾಟ್ಲ್ ಹಾಕಿದ್ದಾರೆ ಏನು ಮೈ ಹುಷಾರಿಲ್ಲ ನೀವು ಹೋಗಿ ಅಂದ್ರು. ಮತ್ತೆ ಅಲ್ಲಿ ಹೋಟ್ಲ್ ಹತ್ರ ಇರೋ ಹುಡುಗನ ಒಬ್ಬನ ಕರ್ಕೊಂಡು ನಾನು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋದೆ. ಹೋದ್ರೆ ಡಾಕ್ಟ್ರನ್ ಕೇಳಿದ್ರೆ ಏನಾಯ್ತು ಸರ್ ಅಂತಂದ್ರೆ, ವಾಸು ಡಾಕ್ಟರ್ ಇದ್ರು ಮತ್ತೆ ಯಾರೋ ಹೊಸದಾಗಿದ್ರು ಅವರು ಇದ್ರು. ಅವ್ರ ಹೋಗಿ ಅವ್ರ ಹತ್ರ ಕೇಳಿದೆ ಸರ್ ಏನಾಯ್ತು ಅಂದ್ರೆ, ಬೆಂಗಳೂರಿಗಾದ್ರೆ ಆಗ್ಲಿ ಇಲ್ಲ ಕೋಲಾರಗಾದ್ರೆ ಆಗ್ಲಿ ಹಾಕೊಂಡು ಹೋಗ್ತೀರಾ ಅಂದ್ರು. ಹ್ಞೂ ಸರ್ ಆಯ್ತು, ನೀವು ಎಲ್ಲಿ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಆಯ್ತು ನಾವೇ ಆಂಬುಲೆನ್ಸ್ ಫೋನ್ ಮಾಡಿದೀವಿ ನಾವೇ ಹೇಳ್ತೀವಿ ಅಂತಂದ್ರು. ಮತ್ತೆ ನಾನು ಅಷ್ಟೊತ್ತಿಗೆ ನಾನು ಅಲ್ಲಿ ನೋಡ್ತಾನೆ ಇದ್ದೀನಿ, ನಾನು ನಮಗೆ ಗೊತ್ತಿರೋರಿಗೆ ನನ್ನ ತಮ್ಮವ್ರಿಗೆ ಫೋನ್ ಮಾಡೋಣ, ಯಾರಿಗಾದ್ರೂ ಅಣ್ಣ ತಮ್ಮದಿರ್ ಫೋನ್ ಮಾಡೋಣ ಅಂತ ನಾನು ಫೋನ್ ಮಾಡ್ತಾ ಇದ್ದಂಗೆ ಅವರೇ ಆಂಬುಲೆನ್ಸ್ ಅನ್ನು ಕರೆಸ್ಬಿಟ್ಟಿದ್ದೀನೋ ಅವರೇ ಆಂಬುಲೆನ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದೀನೋ, ಸರಿ ಅಮ್ಮ ನಿನ್ ಕೋಲಾರ್ಗದು ಎಲ್ಲಿಗಾದ್ರೂ ಹೋಗು ಅಂದ್ರು. ಆಂಬುಲೆನ್ಸ್ ಡ್ರೈವರ್ ನಿಮ್ಮ ಮನೆ ಎಲ್ಲಮ್ಮ ಅಂದ್ರು, ನಮ್ಮ ಮನೆ ವೆಂಕಟಾದ್ರಿ ಕಾಲೇಜು ಅಂತಂದೆ. ಸರಿ ಅಮ್ಮ ಆಯ್ತು ಅಂತ ಕರ್ಕೊಂಬಂದ್ರು. ನಾನು ಏನ್ ಮಾಡಿದೆ ಅಂದ್ರೆ, ಎಲ್ಲೋ ನಾನು ಅವ್ರ ಮನೆ ಹತ್ರ ಏನಾದ್ರೂ ತಗೊಳಕ್ ಬರ್ತಾ ಇದಾರೆ ಅನ್ಕೊಂಡೆ. ಅರ್ಧ ದಾರಿಗೆ ಬಂದ್ಮೇಲೆ ಅವ್ರು ನನ್ಗೆ ಹೇಳಿದ್ರು, ಇಲ್ಲಮ್ಮ ಇನ್ನು ನಿನ್ ಗಂಡ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂದ್ರು. ಅದಿವರೆಗೂ ಡಾಕ್ಟರ್ ಚೆನ್ನಾಗೇ ಇದಾರಮ್ಮ, ನಿನ್ ಕೋಲಾರ್ಗ ಆಗ್ಲಿ ಇಲ್ಲ. ಯಾ ಡಾಕ್ಟರ್ ಹೇಳಿದ್ದು? ಅಲ್ಲಿ ವಾಸು ಡಾಕ್ಟರ್ ಮತ್ತೆ ಇನ್ನೊಬ್ಬ ಹೊಸದಾಗಿದಾರಲ್ಲ. ಅವ್ರ ಹೆಸರು ಏನೋ ಗೊತ್ತಿಲ್ಲ ಸರ್, ಹೊಸದಾಗಿ ಇವಾಗ ಕ್ಲಿನಿಕ್ ಆಗಿದೆಯಲ್ಲ ಅವ್ರದ್ದು. ಮತ್ತೆ ಏನೋ ಎಷ್ಟು ಜನ ಇಂದ ಕಾಯಿಲೆ ಇತ್ತ? ಏನ್ ಕಾಯಿಲೆನೂ ಇಲ್ಲ ಸರ್, ಶುಗರ್ ಟೆಸ್ಟ್ ಮಾಡ್ಕೊಂಡು ಶುಗರ್ ಟೆಸ್ಟ್ ಮಾಡಕ್ಕೆ ಅಂತ ಹೋಗಿದ್ದು, ಬರೀ ಏನ್ ಕಾಯಿಲೆ ಇಲ್ಲ ಸರ್, ಅಷ್ಟೇ ಇನ್ನೇನಿಲ್ಲ ಅವ್ರಿಗೆ. ಬೆಳಗ್ಗೆ ನನ್ನ ಹತ್ರ ಮಾತಾಡ್ಕೊಂಡು ಗಾಡಿ ಹಾಕೊಂಡು ಹೋದ್ರು ಸರ್.
ಇದು ಇಂಜೆಕ್ಷನ್ ನೀವು ಹೊರಗಡೆ ತಂದ್ಕೊಟ್ರೆ ಅವರೇ ಹಾಕಿದ್ರು? ಅವರೇ ಹಾಕಿರೋ ಸರ್. ಹೊರಗಡೆಯಿಂದ ಹೆಂಗ್ ಸರ್ ತಂದ್ಕೊಡಕ್ ಅವರೇ ಹೇಳ್ತಾ ಇದಾರೆ? ನೀವೇ ಹೆಂಗ್ ಸರ್ ತಂದ್ಕೊಡಕ್? ಇವಾಗ ಬಂದ್ ಮೆಡಿಕಲ್ ಶಾಪ್ ಅಲ್ಲಿ ಯಜ್ಜಿನಿಂದ ಹಾಸ್ಪಿಟಲ್ ಹೋಗ್ತಾ ಇದ್ರಲ್ಲಿ ಅವ್ರು ವಾಸು ಡಾಕ್ಟರ್ ಇದ್ದಾಗಿಂದ ನಮ್ ಫ್ಯಾಮಿಲಿ ಡಾಕ್ಟರ್ ವಾಸು ಹಾಸ್ಪಿಟಲ್. ಅಲ್ಲ, ಇವ್ರಿಗೆ ಕೈಲೆ ಯಜ್ಜಿನಿಂದ ಇತ್ತು, ಅಕಸ್ಮಾತ್ ಯಜ್ಜಿನಿಂದ ಹೋಗ್ತಾ ಇತ್ತು 1-2-3. ಅವ್ರು ಸುಮಾರು ಹಂಗೆ ಅವ್ರಿಗೆ ಶುಗರ್ ಬಂದು ಒಂದ್ ವರ್ಷದ ಮೇಲೆ ಆಯ್ತು. ಅವಾಗಿಂದ ಶುಗರ್ ಟೆಸ್ಟ್ ಗೆ ಅಂತ ಹೋಗ್ತಾ ಇದ್ರು. ವಾಸು ಡಾಕ್ಟರ್ ಇದ್ದಾಗ ಅಲ್ಲೇ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಮ್ ಫ್ಯಾಮಿಲಿ ಡಾಕ್ಟರ್ ನಮ್ಗೆ ಯಾರ ಮೈ ಹುಷಾರಿಲ್ಲ ಅಂದ್ರು ಅವರೇ ನಮ್ಗೆ ನೋಡ್ತಾ ಇದ್ದಿದ್ದು, ಎಲ್ಲ ಅವರೇ ಟ್ರೀಟ್ ಮಾಡ್ತಾ ಇದ್ದಿದ್ದು. ಮತ್ತೆ ಅವ್ರು ಇವಾಗ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಯಾರೋ ಈಗ ಟೋಟಲ್ ಆರೋಪ ಯಾರ ಮೇಲೆ ಮಾಡ್ತೀರಾ? ನಾವು ಯಾರ ಮೇಲೆ ಆರೋಪ ಮಾಡೋಣ ಸರ್? ನನ್ ಅವ್ರ ಡಾಕ್ಟರ್ ಮೇಲೆ ಆರೋಪ ಮಾಡ್ತೀನಿ ಸರ್. ಯಾವ ಡಾಕ್ಟರ್? ಯಾವ ಡಾಕ್ಟರ್ ಇವಾಗ ಹೊಸದಾಗಿ ಯಾರೋ ಬಂದಿದಾರಲ್ಲ ಸರ್, ಅವ್ರ ಮೇಲೆ ಆರೋಪ ಮಾಡ್ತೀನಿ ನಾನು. ಯಾಕೆಂದ್ರೆ ನಮ್ಗೆ ಅಲ್ಲಿರೋದು ಅಲ್ಲಿ ನಾನು ಹೋದಾಗಿದ್ದುದು ವಾಸು ಡಾಕ್ಟರ್ ಮತ್ತೆ ಅವ್ರ ಇನ್ನಿಬ್ರು ಇಬ್ಬರೇ ಇದ್ದಿದ್ದು, ಯಾರು ಇಲ್ಲ. ಇಲ್ಲ ಹಿಂಗ ಇದೆಯಲ್ಲ ನನ್ಗೆ ಕನಿಷ್ಠ ಪಕ್ಷ ನನ್ಗೆ ಅವ್ರ ಉಸಿರಾಟ ಕಮ್ಮಿ ಇದ್ದಾಗಾದ್ರೂ ನನ್ಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಯಾರ ಕೈಲಾದ್ರು ಹೇಳಿ ಕಳಿಸ್ಬೋದಾಗಿತ್ತಲ್ಲ. ಎಲ್ಲ ಆಗೋದ್ಮೇಲೆ ಅವರೇ ಮುಗಿದ್ಮೇಲೆ ಎಲ್ಲ ಆಗೋದ್ಮೇಲೆ ನನ್ಗೆ ತಿಳಿಸಿದ್ದಾರೆ, ಒಬ್ಬ ಮನುಷ್ಯನ್ ಕಳಿಸಿದ್ದಾರೆ ಸರ್ ನನ್ಗೆ ಈ ತರ ಆಗೋಗಿದೆ, ನಿಮ್ಮ ಯಜಮಾನ್ರಿಗೆ ಅದು ಏನ್ ಕಳ್ಸಿದಾರೆ, ಗ್ಲೂಕೋಸ್ ಹಾಕಿದಾರೆ, ನೀವು ಹೋಗಿ ಅಮ್ಮ ಅರ್ಜೆಂಟ್ ಆಗಿ ಅಂತ ಕಳ್ಸಿದಾರೆ ಅಷ್ಟೇ. ನನ್ಗೆ ಇನ್ನೇನ್ ನಿಮ್ ಯಜಮಾನ್ರಿಗೆ ಈ ತರ ಮೈ ಹುಷಾರಿಲ್ಲ ಅಂತ ನನ್ಗೇನ್ ಹೇಳಿ ಕಳ್ಸಿಲ್ಲ. ಅಲ್ಲಿ ಹೋಗಿ ನಾನು ನಮ್ಮವ್ರು ನೋಡಿದ್ರೆ ಸರ್ ಏನಾಯ್ತು ಸರ್ ಡಾಕ್ಟರ್ ವಾಸು ಡಾಕ್ಟರ್ ಅಂದ್ರೆ ಏನಿಲ್ಲಮ್ಮ ಪರವಾಗಿಲ್ಲ ಚೆನ್ನಾಗೇ ಇದಾರೆ, ನೀವು ಕೋಲಾರ್ಗಾಗ್ಲಿ ಇಲ್ಲ ಬೆಂಗಳೂರ್ಗಾದ್ರೆ ಹಾಕೊಂಡು ಹೋಗ್ತೀರಾ ಅಂತಂದ್ರು. ಹ್ಞೂ ಸರ್ ಆಯ್ತು ಹಾಕೊಂಡು ಹೋದ್ರಿಂದ ಅಲ್ಲಿರೋ ಇರೋ ಸಿಬ್ಬಂದಿಗಳೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಯಾಕೆ ಏನಾಯ್ತು ಅಂದ್ರೆ ಆಚೆಯಿಂದ ಇಂಜೆಕ್ಷನ್ ತಂದ್ಕೊಟ್ರು ನಾವು ಹಾಕಿದ್ವಿ. ಯಾವ ಮೆಡಿಕಲ್ ಸ್ಟೋರ್ ಅಲ್ಲಿ ಸರ್ ನಾವ್ ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂದ್ರೆ ಕೊಡ್ತಾರೆ? ಒಂದ್ ಮೆಡಿಕಲ್ ಸ್ಟೋರ್ ಅಲ್ಲಿ ಆಗ್ಲಿ ಬಿಡಿ, ನಮ್ ತಲೆ ನೋಯ್ತಾ ಅಂದ್ರೆ ಡಾಕ್ಟರ್ ಹತ್ರ ಸ್ಲಿಪ್ ಬರ್ಸ್ಕೊಂಬ ಅಂತ ಹೇಳ್ತಾರಲ್ಲ ಸರ್. ಹೋಗ್ಲಿ ಅದ್ಯಾವ್ದು ಅವ್ರ ಇಂಜೆಕ್ಷನ್ ತಂದ್ಕೊಟ್ಟಿರೋ ಮಾತ್ರ ಎಲ್ಲ ಕೊಟ್ಟಿದಾರೆ ಎಲ್ಲ ಆಗಿದೆ ಅಂತ ಇಟ್ಕೊ, ಅವ್ರೇ ಆಂಬುಲೆನ್ಸ್ ಕರ್ಸಿ ಅವ್ರೇ ಆಂಬುಲೆನ್ಸ್ ಅಲ್ಲಿ ಕುಂಟ್ರಿಸ್ಬಿಟ್ಟು ನನ್ನ ನೀವಿಂತ ಜಾಗಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ ಸರ್. ಟೋಟಲ್ ಆರೋಪ ಡಾಕ್ಟರ್ ಮೇಲೆ ಮಾಡ್ತೀನಿ ಸರ್. ಹೌದು ಸರ್, ಅವ್ರ ಇಲೆಕ್ಷನ್ ಅವ್ರು ಏನ್ ಕೊಟ್ಟಿದ್ದಾರೆ ಅವ್ರ ನಾನು ಹೋಗಿ ಅಲ್ಲಿ ಕೇಳಿದ ತಕ್ಷಣನೇ ಅವ್ರನ್ನ ಸರ್ ಏನಾಯ್ತು ಅಂತ ಡಾಕ್ಟ್ರೇ ಬರ್ಕೊಟ್ಟಿದ್ರ ನಿಮ್ಗೆ? ಸ್ಲಿಪ್ ಅವರೇ ತಗೊಂಡಿದಾರೆ ಸರ್. ನಾನು ಹೋಗುವಷ್ಟಲ್ಲಿ ಅವ್ರ ಜೋಬಲ್ಲಿ ಏನು ಬರೀ ಏನು ಇರ್ಲಿಲ್ಲ, ಅವ್ರ ಜೋಬಲ್ಲಿ ಬರೀ ದುಡ್ಡೊಂದು ಇತ್ತು ಅಷ್ಟೇ, ಅವ್ರ ಜೋಬಲ್ಲಿ ಏನ್ ಇರ್ಲಿಲ್ಲ. ಮೊಬೈಲ್ಸ್ ಎಲ್ಲ ಟೇಬಲ್ ಮೇಲೆ ಇತ್ತು. ಏನು ನಾನು ಹೋಗುವಷ್ಟಲ್ಲಿ ಆಕ್ಸಿಜನ್ ಹಾಕಿದ್ರು, ಗ್ಲೂಕೋಸ್ ಹಾಕಿದ್ರು, ಕೈ ಕಾಲೆಲ್ಲ ತಣ್ಣಗಿದ್ರು. ನನ್ನ ನಮ್ಮ ಯಜಮಾನ್ರು ನೋಡಕ್ ಬಿಡ್ಲಿಲ್ಲ ಸರ್ ಅಲ್ಲಿ ನನ್ಗೆ. ಆಯ್ತಮ್ಮ ಚೆನ್ನಾಗಿದ್ದಾರೆ, ನೀನು ನಾನು ಆಂಬುಲೆನ್ಸ್ ಕರೆಸ್ತೀನಿ, ನೀನು ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ಅಂತ ಹೇಳಿದ್ರು ಅಷ್ಟೇ ವಿನ. ನನ್ಗೆ 10 ನಿಮಿಷ ಅಲ್ಲ ನಂಗೆ ಏನು ಮಾಡಕ್ ಬಿಡ್ಲಿಲ್ಲ. ಯಾರಿಗಾದ್ರೂ ಫೋನ್ ಮಾಡಿ ಅಂತ ಹೇಳ್ತಾರೆ ವಿನ, ಏನೂ ಇಲ್ಲ. ನಿಷ್ಪಕ್ಷ ನನ್ಗೆ ಒಂದ್ 10 ನಿಮಿಷ ನನ್ನ ಗಂಡನ ಪ್ರಾಣ ಒಂದ್ ಸ್ವಲ್ಪ ಇದ್ದೆ ಅಂದ್ರೆ ನಂಗೆ ಹೇಳಿದ್ರೆ ಆದ್ರೂ ನಾನು ಹೆಂಗೋ ಉಳಿಸ್ಕೊಂತ ಇದ್ನಲ್ಲ ಸರ್. ಹೇಳ್ಬೋದಾಗಿತ್ತಲ್ಲ, ಯಾವ್ದೋ ಇಂಜೆಕ್ಷನ್ ತಂದ್ಕೊಟ್ರು ನಾವು ಹಾಕಿದ್ವಿ ಅಂತ. ಅದ್ ಹೆಂಗ್ ಸರ್ ಅವ್ರು ಏನು ನೋಡಿದ್ರೆ ಹೆಂಗ್ ಸರ್ ಹಾಕ್ ಕೊಡ್ತಾರೆ? ಯಾವ ಮೆಡಿಕಲ್ ಶಾಪ್ ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ? ತಲೆ ನೋಯ್ತಾ ಇದೆ ನಮ್ಗೆ ಮಾತ್ರ ಕೊಡಿ ಅಂತ ಕೊಡಲ್ವಲ್ಲ ಸರ್ ಯಾರು. ಇವಾಗ ಮೆಡಿಕಲ್ ಹೋಗಿ ಸ್ಲಿಪ್ ಬರ್ಸ್ಕೊಂಡ್ಬನ್ನಿ ಅಂತ ಹೇಳ್ತಾರಲ್ವಾ ಸರ್, ಏನ್ ಮಾಡೋದು ನಾವು? ಇಲ್ಲ ನಿಮ್ ಆಗ್ಲೇ ಹೇಳ್ಬೋದಾಗಿತ್ತಲ್ಲ ನಿಮ್ ಗಂಡ ಈ ತರ ಆಗೋಗಿದಾರಮ್ಮ ಅಂತ. ಎಲ್ಲ ಆಂಬುಲೆನ್ಸ್ ಅಲ್ಲಿ ಕುಂಟ್ರಿ ಅವ್ರೇ ಆಂಬುಲೆನ್ಸ್ ನಮ್ಗೆ ಫೋನ್ ಮಾಡಿ ತಿಳಿಸಿ ನಮ್ಗೆ ಕಳ್ಸಿದಾರಲ್ಲ ಸರ್ ನಮ್ಗೆ.